ಎಲ್ರಿಗೂ ನಮಸ್ಕಾರ ನಿಮ್ಗೆಲ್ಲರಿಗೂ ಕೂಡ ಹಾಗೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗ್ತಾಯಿದೆ ಅಂದರೆ ಯಾರೆಲ್ಲ ಎಲಿಜಿಬಲ್ ಇಲ್ಲ ಯಾರೆಲ್ಲ ಈ ಒಂದು ರೇಷನ್ ಕಾರ್ಡನ್ನ ಇಟ್ಕೊಳ್ಳೋದಕ್ಕೆ ಅನರ್ಹರಿದ್ದಾರೆ ಅವ್ರೆಲ್ಲ ಕಾರ್ಡುಗಳನ್ನೂ ಕೂಡ ಸರ್ಕಾರ ಇಲ್ಲಿ ಖುದ್ದಾಗಿ ರದ್ದು ಮಾಡ್ತಾ ಇದೆ ಇನ್ನು ಕೆಲವೊಂದಿಷ್ಟು ಏನು ಮಾಡ್ತಾ ಇದೆ ಅಂತಂದರೆ ನಿಮಗೆ ಬಿ ಪಿ ಎಲ್ ಇಟ್ಕೊಳ್ಳೋದಕ್ಕೆ ನೀವು ಅರ್ಹರಲ್ಲ ಅಂದರೆ ಎ ಪಿ ಎಲ್ಲಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನರದು ಇಲ್ಲಿ ಎ ಪಿ ಎಲ್ ಕಾರ್ಡು ಕೂಡ ಕೊಡ್ತಾ ಇಲ್ಲ ಬಿ ಪಿ ಎಲ್ ಕಾರ್ಡಿಂದ ಡೈರೆಕ್ಟ್ ಕ್ಯಾನ್ಸಲೇ ಮಾಡ್ತಾ ಇದ್ದಾರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಅವಶ್ಯಕತೆ ಇಲ್ಲ ಎ ಪಿ ಎಲ್ ಕಾರ್ಡ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಎರಡು ಕಾರ್ಡನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಏನೆಲ್ಲ ಸೌಲಭ್ಯಗಳನ್ನ ನೀವು ಪಡಿಬೋದು ಎ ಪಿ ಎಲ್ ಇದ್ದರೆ ಏನೆಲ್ಲ ಸೌಲಭ್ಯಗಳನ್ನ ಪಡಿಬೋದು ಅಂತೇಳಿ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಬಿ ಪಿ ಎಲ್ಲಿಂದ ಎ ಪಿ ಎಲ್ಲಿ ಕನ್ವರ್ಟ್ ಆಗಿದೆಯಾ ಅನ್ನೋದು ಕೂಡ ಹೇಗೆ ಚೆಕ್ ಮಾಡೋದು ಅಂತಲೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಹತ್ರ ಏನಾದರೂ ಬಿ ಪಿ ಎಲ್ ರೇಷನ್ ಕಾರ್ಡು ಕ್ಯಾನ್ಸಲ್ ಆಯಿತು ಅಂತಂದರೆ ನಿಮಗೀಗ ಸರ್ಕಾರ ಏನು ಕಾಂಗ್ರೆಸ್ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಅದರಲ್ಲೊಂದಿಷ್ಟು ಗ್ಯಾರಂಟಿಗಳು ಕೂಡ ಸಿಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನೆ ಆಗಲಿ ನಿಮಗೆ ಸಿಗೋದಿಲ್ಲ ಯಾಕಂತಂದರೆ ಕಾರ್ಡೇ ಕ್ಯಾನ್ಸಲ್ ಆದರೆ ಆ ಯೋಜನೆಗಳು ಹೇಗೆ ಕೊಡ್ತಾರೆ ಹೇಳಿ ಸೊ ಹಾಗಾಗಿ ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಆಶೀತ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಕೆಲವೊಂದಿಷ್ಟು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇದೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರನೇ ಇಲ್ಲಿ ಸರ್ಕಾರದಿಂದನೇ ತಿಳಿಸ್ತಾ ಇದ್ದಾರೆ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳು ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಆಲ್ರೆಡಿ ಇದು ಪ್ರೊಸೆಸ್ ಕೂಡ ತುಂಬಾ ಸ್ಪೀಡಾಗಿ ನಡೀತಾ ಇದೆ ಅಂತಲೂ ತಿಳಿಸ್ತಾರೆ ಇದೆಲ್ಲ ಹೇಗೆ ತಗೋತಾರೆ ಯಾಕೆ ಕ್ಯಾನ್ಸಲ್ ಮಾಡ್ತಾರೆ ಯಾವ ಆಧಾರದ ಮೇಲೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ನೀವು ಕೇಳೋದಾದರೆ ಇವಾಗ ರೀಸೆಂಟಾಗಿ ಸರ್ಕಾರ ಒಂದಿಷ್ಟು ರೂಲ್ಸ್ಗಳನ್ನೂ ಕೂಡ ಹೇಳಿತ್ತು ಇಂಥವರೆಲ್ಲ ಈ ರೇಷನ್ ಕಾರ್ಡ್ಗಳನ್ನ ಇಟ್ಕೊಳ್ಳೋಂಗಿಲ್ಲ ಅಂತ ಅಂತ ಹೇಳ್ಬಿಟ್ಟು ಅಂತಂದ್ರೆ ಇವಾಗ ವೈಟ್ ಬೋರ್ಡ್ ಕಾರ್ ಇರುವಂತವ್ರು ಮೂರು ಹೆಕ್ಟೇರಿಗಿಂತ ಜಾಸ್ತಿ ಭೂಮಿ ಹೊಂದಿರುವಂತವರು ಮತ್ತು ನಗರ ಪ್ರದೇಶಗಳಲ್ಲಿ ಸಹ ನೂರು ಅಡಿಗಿಂತ ಜಾಸ್ತಿ ಜಾಗ ಹೊಂದಿರುವಂತವರು ನಿವೇಶನ ಹೊಂದಿರುವಂತವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋಂಥವ್ರು ಜಿ ಎಸ್ ಟಿ ಪೇ ಮಾಡ್ತೀರೋವಂಥವ್ರು ಇಂಥವರೆಲ್ಲರಿಗೂ ಕೂಡ ರೇಷನ್ ಕಾರ್ಡನ್ನ ಕೊಡೋದಿಲ್ಲ ರೇಷನ್ ಕಾರ್ಡ್ ಅಂದರೆ ಬಿ ಪಿ ಎಲ್ ಕಾರ್ಡ್ ಅಂತಂದರೆ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡತನ ರೇಖೆಗಿಂತ ಕೆಳಗಿರುವವರ ಹತ್ರ ಮಾತ್ರ ಇರಬೇಕು ಇವಾಗ ಕಾರ್ಡ್ ಅನ್ನೋದು ಪ್ರತಿಯೊಬ್ಬರ ಹತ್ರನೂ ಕೂಡ ಆಗಿಬಿಟ್ಟಿದೆ ಶ್ರೀಮಂತರ ಹತ್ರನೂ ಇದೆ ಬಡವರ ಹತ್ರನೂ ಇದೆ ಸೊ ಹಾಗಾಗಿ ಬಡತನ ರೇಖೆಗಿಂತ ಯಾರೆಲ್ಲ ಕೆಳಗಿದ್ದಾರೆ ಅವರು ಮಾ ಮಾತ್ರ ಹೇಳ್ಬಿಟ್ಟು ಸರ್ಕಾರ ಈ ಒಂದು ರೀತಿ ನಿರ್ಧಾರನ ತಗೊಂಡಿದೆ ಈಗ ಆಲ್ಮೋಸ್ಟ್ ಒಂದು ಆಲ್ಮೋಸ್ಟ್ ಒಂದು ಹದಿನಾಲ್ಕು ಲಕ್ಷದಷ್ಟು ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಕೆಲವೊಂದಿಷ್ಟು ಜನದೇನು ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇವಾಗ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅಂತಂದರೆ ಅದರಲ್ಲಿ ಎಷ್ಟು ಫೆಸಿಲಿಟೀಸ್ನ ಪಡ್ಕೋಬೋದು ಅಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನಾ ಅನ್ನಭಾಗ್ಯ ಯೋಜನಾ ಹಾಗೆ ಸರ್ಕಾರದಿಂದ ನೀವೇನಾದರೂ ರೈತರಾಗಿದ್ದೀರಾ ಅಂತಂದರೆ ಕೊಟ್ಟಿಗೆ ಕಟ್ಟೋದಕ್ಕೆ ಮತ್ತು ಹೋಂಡ ಮಾಡಿಸೋದಕ್ಕೆ ಮತ್ತೇನಾದರೂ ನೀವು ಯೆಲ್ಲೋ ಬೋರ್ಡ್ ಕಾರ್ ತಗೋತೀರಾ ಅಂತಂದರೆ ಅದಕ್ಕೂ ಕೂಡ ಸಬ್ಸಿಡಿನ ಕೊಡ್ತಾರೆ ಅಥವಾ ನೀವು ಎಲೆಕ್ಟ್ರಿಕಲ್ ಬೈಕ್ ತಗೋತೀರಾ ಅಂದರೆ ಸಬ್ಸಿಡಿನ ಕೊಡ್ತಾರೆ ಜೊತೆಗೆ ಟ್ಯಾಕ್ಟರ್ ತಗೋತೀರಾ ಅಂದರೆ ಸಬ್ಸಿಡಿನ ಕೊಡ್ತಾರೆ ಮತ್ತು ಮಕ್ಳು ಏನಾದರೂ ನೀವು ಸ್ಕೂಲಿಗೆ ಸೇರಿಸ್ತೀರಾ ಅಂತಂದರೆ ಗೌರ್ಮೆಂಟ್ ಗೌರ್ಮೆಂಟಿಂದ ಇಷ್ಟು ಸೀಟ್ ಅಂತ ಅಲಾಟ್ ಆಗಿರುತ್ತಲ್ಲ ಸೊ ಅದರಲ್ಲೂ ಕೂಡ ನಿಮಗೆ ಈ ಸೀಟು ನಿಮ್ಮ ಮಕ್ಕಳುಗಳಿಗೆ ಸೀಟ್ ಸಿಗುತ್ತೆ ಹೀಗೆ ಹಲವಾರು ರೀತಿಯಾದಂಥ ಇವಾಗ ದನದ ಕೊಟ್ಟಿಗೆ ಕಟ್ಟೋದಕ್ಕೆ ಸಬ್ಸಿಡಿನ ಕೊಡ್ತಾರೆ ಮತ್ತು ಸೋಲಾರ್ ಲೈಟ್ ಏನಾದರೂ ನೀವು ಅಳ್ವಡಿಕೆ ಮಾಡ್ಕೊತೀರಾ ಅಂತಂದರೆ ಅದಕ್ಕೂ ಕೂಡ ಉಪಯೋಗ ಆಗುತ್ತೆ ಜೊತೆಗೆ ಇನ್ನೇನಾದರೂ ನೀವು ಸಬ್ಸಿಡಿ ಸಿಗುವಂಥ ಹಣಗಳು ಇವಾಗ ಲೋನೆಲ್ಲ ಕೊಡ್ತಾರಲ್ವಾ ಆರು ಲೋನ್ ಏನಾದರೂ ತಗೋತೀರಾ ಅಂತಂದರೆ ಎರಡು ಲಕ್ಷ ಲೋನ್ ತಗೊಂಡ್ರೆ ನಿಮಗೆ ಒಂದು ಲಕ್ಷದವರೆಗೂ ಕೂಡ ಸಬ್ಸಿಡಿನ ಕೊಡ್ತಾರೆ ಸೊ ಈ ಎಲ್ಲ ಉಪಯೋಗಗಳನ್ನೂ ಕೂಡ ನೀವು ಬಿ ಪಿ ಎಲ್ ಕಾರ್ಡ್ ಇದ್ದರೆ ಮಾತ್ರನೇ ಪಡೆಯೋದಕ್ಕಾಗೋದು ಎ ಪಿ ಎಲ್ ಕಾರ್ಡ್ ಇದ್ದರೆ ಕಟ್ಟ ಖಂಡಿತವಾಗ್ಲೂ ಆಗಲ್ಲ ಇನ್ನು ಬಿ ಪಿ ಎಲ್ ಕಾರ್ಡ್ ಇತ್ತಂದ್ರೆ ಆರೋಗ್ಯ ಭಾಗ್ಯ ಅದು ಕೂಡ ಗೊತ್ತೇ ಇದೆ ನಿಮಗೆ ಐದು ಲಕ್ಷದವರೆಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ನ ಇನ್ನು ಎ ಪಿ ಎಲ್ ಅಲ್ಲಿ ಎರಡೂವರೆ ಲಕ್ಷದವರೆಗೂ ಮಾತ್ರನೇ ಇದೆ ಇನ್ ಬಿ ಪಿ ಎಲ್ ಅಲ್ಲಿ ಮಾತ್ರ ತುಂಬ ಜಾಸ್ತಿ ಇದೆ ಇನ್ನು ಪ್ರತಿಯೊಂದು ಹಾಸ್ಪಿಟಲೈಸ್ ಹೋಲಿಸ್ಕೊಂಡ್ರು ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಬಿ ಪಿ ಎಲ್ ಕಾರ್ಡಲ್ಲಿ ಸೊ ಈ ಒಂದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದರೆ ಎಷ್ಟೋ ಯೋಜನೆಗಳನ್ನ ನಾವು ಕಳ್ಕೊಂಡಂಗೆ ಆಗ್ಬಿಡುತ್ತೆ ಏನೂ ಮಾಡೋದಕ್ಕಾಗಲ್ಲ ಸರ್ಕಾರನೇ ಈ ರೀತಿಯಾಗಿ ನಿರ್ಧಾರ ತೊಗೊಂಡಿದೆ ಅಂತಂದರೆ ಕ್ಯಾನ್ಸಲ್ ಆಗೇ ಆಗುತ್ತೆ ಖಂಡಿತವಾಗ್ಲೂ ಇಲ್ಲಿ ಇನ್ಕಮ್ ಬಂದು ಯಾರ್ದೆಲ್ಲ ಒಂದು ಲಕ್ಷಕ್ಕಿಂತ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಇನ್ಕಮ್ ಇದೆ ಅವ್ರದ್ದೆಲ್ಲ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಮಾಡ್ತಾರೆ ಜೊತೆಗೆ ಇಲ್ಲಿ ವೈಟ್ ಬೋರ್ಡ್ ಕಾರ್ಡ್ ಇರೋಂಥವ್ರು ಜಮೀನು ಮತ್ತು ನಗರ ಪ್ರದೇಶಗಳಲ್ಲಿ ಮನೆ ಇರೋ ರೋದು ಎಲ್ಲಾರ್ ಕೂಡ ಎ ಪಿ ಎಲ್ ಇಂದ ಬಿ ಪಿ ಎಲ್ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಕಾರ್ಡೇ ಕೊಡೋದಿಲ್ಲ ಬಿ ಪಿ ಎಲ್ಲು ಕೊಡೋಲ್ಲ ಎ ಪಿ ಎಲ್ಲು ಕೊಡೋಲ್ಲ ಯಾರಿಗೆಲ್ಲ ಅಂತಂದರೆ ಈ ಸರ್ಕಾರಿ ನೌಕರರಾಗಿರ್ತಾರೆ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡು ಕೂಡ ಕ್ಯಾನ್ಸಲ್ ಮಾಡ್ತಾರಂತೆ ಎ ಪಿ ಎಲ್ ಕಾರ್ಡು ಕೂಡ ಕ್ಯಾನ್ಸಲ್ ಮಾಡ್ತಾರಂತೆ ಯಾಕಂದರೆ ಅವ್ರಿಗೆ ಎರಡೂ ಕಾರ್ಡನು ಕೂಡ ಅವಶ್ಯಕತೆ ಇಲ್ಲ ಅಂತೇಳ್ಬಿಟ್ಟು ಸರ್ಕಾರ ಈ ಒಂದು ಡಿಸಿಷನ್ನ ತಗೊಂಡಿದೆ ಐ ಹೋಪ್ ಅವ್ರಿಗೂ ಕೂಡ ಎ ಪಿ ಎಲ್ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಯಾಕಂದರೆ ಮುಂದೆ ಫ್ಯೂಚರಲ್ಲಿ ಏನಕ್ಕಾದರೂ ಒಂದಕ್ಕೆ ಹೆಲ್ಪ್ ಆಗ್ಬೋದಿತ್ತು ಸೊ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಮಾಡ್ತಾಯಿದೆ ಸರ್ಕಾರದಿಂದ ನಾವೇನು ಮಾಡೋಕ್ಕಾಗಲ್ಲ ಸರ್ಕಾರನೇ ಈ ರೀತಿಯಾಗಿ ಡಿಸಿಷನ್ ತೊಗೊಂಡ್ರೆ ನಾವು ಅದಕ್ಕೆಲ್ಲಕ್ಕೂ ಕೂಡ ತಲೆ ಬಾಗಲೇಬೇಕಾಗುತ್ತೆ ಇವಾಗ ಗೊತ್ತಾಯ್ತಲ್ವ ಬಿ ಪಿ ಎಲ್ ಕಾರ್ಡ್ ಇರೋದೆಲ್ಲಾರದು ಎ ಪಿ ಅಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಒಂದಿಷ್ಟು ಜನದ್ದು ಕ್ಯಾನ್ಸಲ್ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ರಲ್ಲ ಅವರಿಗೆ ದಂಡನೂ ಕೂಡ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಅಂದರೆ ಯಾರೆಲ್ಲ ಸರ್ಕಾರಿ ನೌಕರರಾಗಿದ್ದು ಕೂಡ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಅವರು ಯಾವ ವರ್ಷದಿಂದ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಷ್ಟು ದುಡ್ಡು ಆಗುತ್ತೆ ಎಲ್ಲ ಕೂಡ ಲೆಕ್ಕ ಹಾಕಿ ದಂಡನ ವಸೂಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈ ದಂಡ ವಸೂಲಿ ಮಾಡ್ತಾ ಇರುವಂಥ ದುಡ್ಡೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಆಗ್ಬೋದು ಯಾಕಂತಂದರೆ ಅವರೆಲ್ಲ ಇಟ್ಕೊಳ್ಳೋಂಗಿಲ್ಲ ಮೊದಲು ಕೂಡ ಒಂದು ರೂಲ್ಸ್ ಇತ್ತು ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂತಂದರೆ ಬಡತನ ರೇಖೆಗಿನ ಕೆಳಗಿರೋರು ಮಾತ್ರನೇ ಇಟ್ಕೋಬೇಕಂತ ಬಟ್ ಇಲ್ಲಿ ಎಲ್ಲರೂ ಇಟ್ಕೊಂಡಿರೋದ್ರಿಂದ ಸರ್ಕಾರ ಈ ಒಂದು ರೀತಿಯಾಗಿ ನಿರ್ಧಾರನ ತಗೊಂಡಿದೆ ಈ ರೀತಿಯಾಗಿ ಯಾಕೆ ಮಾಡಿದ್ರು ಅಂತಂದರೆ ಇವಾಗ ನೀವು ನೋಡಿರ್ಬೋದು ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಅಂತಂದರೆ ಏನು ಉಚಿತ ಯೋಜನೆಗಳನ್ನ ಕೊಡ್ತಾ ಇದ್ದಾರಲ್ವ ಆದ್ರೂ ಹೊರೆ ಕಡಿಮೆ ಆಗೋದಕ್ಕೋಸ್ಕರನೂ ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಈ ರೀತಿಯಾಗಿ ಮಾಡೋದರಿಂದ ಸರ್ಕಾರಕ್ಕೆ ಒಂದು ರೀತಿ ಲಾಸ್ ಆಗ್ಬೋದು ಯಾಕಂತಂದರೆ ತುಂಬ ಜನ ಏನೇನೋ ನಾವು ಲಾಭಗಳನ್ನ ಪಡಿಬೋದು ಈ ಸರ್ಕಾರ ಬಂದಮೇಲೆ ಹೇಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಾ ಇದ್ದಾರೆ ಅನ್ನ ಬಗ್ಗೆ ಯೋಜನೆ ಹಣ ಕೊಡ್ತಾ ಇದ್ದಾರೆ ಉಚಿತ ಬಸ್ ಕೊಟ್ಟಿದ್ದಾರೆ ಕರೆಂಟ್ ಈ ರೀತಿ ಎಲ್ಲ ಹೆಲ್ಪ್ ಆಗುತ್ತಲ್ಲ ಅಂತ ಖುಷಿಯಾಗಿದ್ರು ಬಟ್ ಈ ರೇಷನ್ ಕಾರ್ಡ್ನೇ ಕ್ಯಾನ್ಸಲ್ ಮಾಡಿದರೆ ಜನಗಳಿಗೂ ಕೂಡ ಸ್ವಲ್ಪ ಬೇಸರ ಉಂಟಾಗುತ್ತೆ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇರೋದು ಅವರಿಗೆ ಒಂದು ರೀತಿಯಾಗಿ ಪೆಟ್ಟು ಬೀಳ್ಬೋದು ಅನ್ಸುತ್ತೆ ಈಗ ಆಲ್ಮೋಸ್ಟ್ ಒಂದು ಹದಿನಾಲ್ಕು ಲಕ್ಷದಷ್ಟು ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ನಲವತ್ತು ಲಕ್ಷದವರೆಗೂ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಲ್ಲಿ ಹೆಚ್ಚು ಹೇಳ್ಬೇಕಂತಂದ್ರೆ ಬಡತನ ರೇಖೆಗಿನ ಕೆಳಗಿರುವವರಿಗಿನ್ನ ಚೆನ್ನಾಗಿರೋ ಅಂಥವ್ರ ಹತ್ರನೇ ರೇಷನ್ ಕಾರ್ಡ್ಗಳು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಇವಾಗ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದೆಯಾ ಅಥವಾ ಏನಾದರೂ ಬಿ ಪಿ ಎಲ್ನಿಂದ ಎ ಪಿ ಎಲ್ಲಿಗೆ ಹೇಗೆ ಕನ್ವರ್ಟ್ ಆಗಿದೆ ಕನ್ವರ್ಟ್ ಆಗಿದೆಯಲ್ಲು ಅಂತ ಹೇಳ್ಬಿಟ್ಟು ನಿಮ್ಮ ಮೊಬೈಲಲ್ಲೇ ನೀವು ಮನೆಯಲ್ಲೇ ಚೆಕ್ ಮಾಡ್ಕೋಬೋದು ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ ಆಹಾರ ವೆಬ್ಸೈಟಿಗೆ ಹೋಗ್ಬೇಕಾಗುತ್ತೆ ನೀವು ಆಹಾರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಇಲ್ಲಿ ಪಕ್ಕದಲ್ಲಿ ತ್ರೀ ಡಾಟೆಡ್ ಲೈನ್ ಕಾಣ್ತಾ ಇದೆಯಲ್ವ ಜಸ್ಟ್ ನೀವು ಆ ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆಹಾರ ವೆಬ್ಸೈಟಿಗೆ ಹೋದರೆ ಇಲ್ಲಿ ಈ ರೇಷನ್ ಕಾರ್ಡ್ ಇಂತ ಇದೆ ಸೆಕೆಂಡ್ ಒನ್ ತೋರಿಸ್ತಾ ಇದೆಯಲ್ಲ ಈ ರೇಷನ್ ಕಾರ್ಡ್ ಅಂತ ಹೇಳ್ಬಿಟ್ಟು ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡುತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಶೋ ಅಲಾಟ್ಮೆಂಟ್ ಅಂತ ಕಾಣಿಸ್ತಾ ಇದೆ ಅಲ್ವಾ ಸೆಕೆಂಡ್ ಒನ್ನು ಈ ರೇಷನ್ ಕಾರ್ಡ್ ಮೇಲೆ ಶೋ ಅಲಾಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದೆ ಅದು ಕಂಪ್ಲೀಟ್ ಡೀಟೇಲ್ಸ್ನ ಅವ್ರು ಕೊಡ್ತಾರೆ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಬಿ ಪಿ ಎಲ್ಲಿ ಬಿ ಪಿ ಎಲ್ಲೇ ಇದೆಯಾ ಅಥವಾ ಎ ಎಲ್ಲಿ ಕನ್ವರ್ಟ್ ಆಗಿದೆಯಾ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಏನಾದರೂ ಬಿ ಎಲ್ಲಿ ಕನ್ವರ್ಟ್ ಆಗಿದೆಯಾ ಅಥವಾ ಸಾರಿ ಬಿ ಪಿ ಎಲ್ಲಿಂದ ಎ ಎಲ್ಲಿ ಕನ್ವರ್ಟ್ ಆಗಿದೆಯಾ ಅಥವಾ ಬಿ ಪಿ ಎಲ್ಲೇ ಇದೆಯಾಂತಂದ್ಬಿಟ್ಟು ನಿಮ್ಗೆ ಇಲ್ಲೇನೆ ಕಂಪ್ಲೀಟ್ ಆಗಿ ತೋರಿಸ್ಕೊಡುತ್ತೆ ಅಲ್ಲಿ ನಿಮ್ಮ ಹೆಸರು ನಿಮ್ಮ ರೇಷನ್ ಕಾರ್ಡ್ ಎಲ್ಲ ಡೀಟೇಲ್ಸ್ ಕೂಡ ಅಲ್ಲೇ ಶೋ ಆಗುತ್ತೆ ಐ ಹೋಪ್ ಈ ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು